ಹಾಯ್ ಹಲೋ ಹಣ್ಣ ನಮಸ್ತೆ, ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಇವತ್ತು ನಾವು 49ನೇ ವಿಡಿಯೋಗೆ ಬಂದಿದ್ದೀವಿ. ಹಾಗಾದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗ್ತಿದೆ, ನೆಕ್ಸ್ಟ್ ವಿಡಿಯೋನೇ ನಂದು 50ನೇ ವಿಡಿಯೋ. ಇಸ್ ಎ ರಿಯಲಿ ಗೋಲ್ಡನ್ ಜೂಬ್ಲಿ ಅಂತ ಆಚರಿಸ್ತಾ ಇದ್ದೀವಿ. ಯಾಕೆಂದ್ರೆ ನಿಮ್ಮ ಮುಂದೆನೆ ಆಗಲೇ 25 ವಿಡಿಯೋದಲ್ಲಿ ನಾವು ಬೆಳ್ಳಿ ಮಹೋತ್ಸವ ಅಂತ ಮಾಡಿದ್ವಿ, ನೆಕ್ಸ್ಟ್ ಸುವರ್ಣ ಮಹೋತ್ಸವ ಅಂತ ಇನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ತಿಳಿಸ್ತಾ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ತಿಳ್ಕೋಬಹುದು ಅಂದ್ರೆ, ನಾವು ನಿನ್ನೆ ಕಂಪ್ಲೀಟ್ ಇಸ್ಲಾಂ ಧರ್ಮದ ಬಗ್ಗೆ ಎಲ್ಲ ರೀತಿಯ ಮಾಹಿತಿನ ತುಂಬಾ ಸರಳವಾಗಿ ತುಂಬಾ ಸಿಸ್ಟಮ್ಯಾಟಿಕ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಷ್ಟು ಓದ್ಬಿಟ್ರೆ ನಿಮಗೆ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಹಾಗಾದ್ರೆ ಇಂಥ ಇಸ್ಲಾಂ ಧರ್ಮದ ಬಗ್ಗೆ ತಿಳ್ಕೊಂಡಿದ್ರೆ ಅಂದ್ಮೇಲೆ ಇಂಥ ಇಸ್ಲಾಂ ಧರ್ಮದ ಸ್ಥಾಪಕರ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ಯಾಕೆಂದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಎರಡು ಮಾರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತಿಗೆ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಇವತ್ತು ಎಲ್ಲ ಬಹಳ ಜನ ಸುಧಾರಕರ ಬಗ್ಗೆ ನೋಡಿದ್ರೆ ಎಲ್ಲ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ರಿ. ಹಾಗಾದ್ರೆ ಮತ್ತೊಬ್ಬ ವ್ಯಕ್ತಿಗಳು ನಾವು ತಿಳ್ಕೊಳ್ಳಬೇಕಾಗುತ್ತೆ, ಅವರೇ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಅಂತ ಹೇಳ್ತೀವಿ. ಇವತ್ತು ಇವರ ಒಂದು ಜೀವನದಲ್ಲಿ ನಿಮಗೆ ಏನೋ ಒಂದು ಎರಡು ಅಂತ ಮೂರು ಕ್ವಶನ್ಸ್ ಅಂತೂ ಕೇಳ್ತಾರಂತ ಹೇಳ್ತಾ ಈ ಒಂದು ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಡಿಂಗ್ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ಒನ್, ಇಲ್ಲಿ 5 ನಿಮಗೆ 6 ಇಸ್ವಿ ಕಾಣ್ತಾ ಇದೆ. ಯಾವ ಅಂದ್ರೆ ಕ್ರಿಸ್ತ ಶಕ 571, ಕ್ರಿಸ್ತ ಶಕ 610 ಒಂದು, ಕ್ರಿಸ್ತ ಶಕ 612 ಒಂದು, ಕ್ರಿಸ್ತ ಶಕ 622 ಒಂದು, ಮತ್ತೆ ಕ್ರಿಸ್ತ ಶಕ 630, ಕ್ರಿಸ್ತ ಶಕ 632. ಇಷ್ಟು ತಿಳ್ಕೊಂಡ್ಬಿಟ್ರೆ ಈ ಮೊಹಮ್ಮದ್ ಪೈಗಂಬರ್ ಕಂಪ್ಲೀಟ್ ಆಗಿ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಒಂದು ನೋಡೋದಾದ್ರೆ ಕ್ರಿಸ್ತ ಶಕ 570 ಏನಪ್ಪ ಅಂದ್ರೆ ನಮ್ಮ ಮೊಹಮ್ಮದ್ ಪೈಗಂಬರರ ಒಂದು ಬಾಲ್ಯ ಜೀವನ ಅಂತ ನೋಡ್ತೀರಾ. ಅದರ ಒಂದು ಕಾನ್ಸೆಪ್ಟ್ ಮುಗಿಸ್ಬಿಡೋಣ. ದ ಫಸ್ಟ್ ಒನ್, ಕ್ರಿಸ್ತ ಶಕ 570ರಲ್ಲಿ ಮೊಹಮ್ಮದ್ ಪೈಗಂಬರ್ ಜನನ ಆಗುತ್ತೆ. ಇವರ ಜನ್ಮಸ್ಥಳ ಮೆಕ್ಕಾ, ಇವತ್ತಿಗೆ ಮರಳು ಗಾಡಿನ ಪ್ರದೇಶ ಅಂತ ಹೇಳ್ತೀವಿ. ಇಂಥ ಮೆಕ್ಕಾದಲ್ಲಿ ಇವರು ಜನಿಸ್ತಾರೆ. ಇವರ ಮೂಲ ಹೆಸರು, ಇವರ ಒರಿಜಿನಲ್ ನೇಮ್ ಏನಪ್ಪ ಅಂದ್ರೆ ಮೊಹಮ್ಮದ್ ಅಷ್ಟೇ. ಆದ್ರೆ ಮೊಹಮ್ಮದ್ ಪೈಗಂಬರ್ ಆಗಿದ್ದೆ ಅವಾಗ ಅಂತ ಆಮೇಲೆ ಹೇಳ್ತೀನಿ. ಇವರ ಮೊದಲ ಹೆಸರು ಅಥವಾ ಇವರ ಒರಿಜಿನಲ್ ನೇಮ್ ಮೊಹಮ್ಮದ್ ಅಂತ ಹೇಳ್ತೀವಿ. ಇವರ ತಂದೆ ಮತ್ತು ತಾಯಿ ಅಬ್ದುಲ್ಲಾ ಮತ್ತು ಹಮೀನಾ ಅಂತ ಬರ್ತಾರೆ. ತುಂಬಾ ಇವ್ರ ತಂದೆ ತಾಯಿನ ಕಳ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಯಾರ ಆಶ್ರಯದಲ್ಲಿ ಬೆಳೆದ್ರು ಅಂತ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಹಾಗಾದ್ರೆ ಒಂದು ಕ್ವಶನ್ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ. ಹಾಗಾದ್ರೆ ಮೊಹಮ್ಮದ್ ಪೈಗಂಬರ ಮನೆತನ ಅಂತ ಕೇಳ್ತಾರೆ, ಯಾವ ವಂಶದಲ್ಲಿ ಇವರು ಜನಿಸಿದ್ರು ಅಂತ ಕೇಳ್ತಾರೆ. ಇವರ ಮನೆತನ, ಇವರ ಪಂಗಡ ಕುರೇಶ್ ಪಂಗಡದಲ್ಲಿ ಇವರು ಜನಿಸ್ತಾರೆ. ಹಾಗಾದ್ರೆ ತಂದೆ ತಾಯಿಯನ್ನ ಕಳೆದುಕೊಂಡಂತಹ ಮೊಹಮ್ಮದ್ ಪೈಗಂಬರ್ ಇವ್ರೇನ್ ಮಾಡ್ತಾರೆ, ಇವರ ಚಿಕ್ಕಪ್ಪರಾದ ಅಬು ಕಾಲಿಬ್ ಅಂತ ಬರ್ತಾರೆ. ಅಬು ಕಾಲಿಬ್ನ ಒಂದು ಆಶ್ರಯದಲ್ಲಿ ಬೆಳೆದು ವ್ಯಾಪಾರ ಮಾಡುವುದನ್ನ ಕಲಿಯುವಂತ ಕೆಲಸ ಕೂಡ ಆಗುತ್ತೆ. ಇವರ ಚಿಕ್ಕಪ್ಪ ಅಬು ಕಾಲಿಬ್ ಆದರೆ ಪತ್ನಿಯ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ರು. ಯಾಕೆಂದ್ರೆ ಇವರ ಮೊಹಮ್ಮದ್ ಪೈಗಂಬರ ಮೊದಲನೇ ಪತ್ನಿ ಅಂತ ಹೇಳ್ತೀವಿ, ಒಬ್ಬ ವಿಧವೆಯನ್ನ ಮದುವೆ ಆಗ್ತಾರೆ. ಸಿರಿಯಾ ದೇಶದಲ್ಲಿ ಬಂದಂತ ಒಬ್ಬ ವಿಧವಾ ಮಹಿಳೆಯನ್ನ ಮೊದಲ ಬಾರಿಗೆ ಇವರು ವಿವಾಹವನ್ನು ಮಾಡ್ಕೊಳ್ತಾರೆ. ಇವರ ಮೊದಲ ಹೆಂಡತಿಗೆ ಖದೀಜಾ ಅಂತ ಹೇಳ್ತೀವಿ. ಹಾಗಾದ್ರೆ ಮಗಳು ಅಂತ ನಿಮಗೆ ಕೇಳ್ಬೋದು. ಮೊಹಮ್ಮದ್ ಪೈಗಂಬರರ ಮಕ್ಕಳು 4 ಜನ, ಆದ್ರೆ ಮೊದಲ ಮಗಳು ಯಾರಪ್ಪ ಅಂದ್ರೆ ಫಾತಿಮಾ ಅಂತ ಬರ್ತಾರೆ. ಹಾಗಾದ್ರೆ ಈ ಫಾತಿಮಾರನ್ನ ಇವರ ಅಳಿಯ ಹಲಿ ಎಂಬುವರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಒಟ್ಟಾರೆ 570 ಏನಪ್ಪ ಅಂದ್ರೆ ನಿಮಗೆ ಬಾಲ್ಯ ವಿವಾಹದ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಏನಾದರೂ ಕೇಳೋದಾದ್ರೆ ಮೊಹಮ್ಮದ್ ಪೈಗಂಬರರ ಮನೆತನ ಕೇಳಿದ್ರೆ ಕುರೇಶ್ ಪಂಗಡದು ಅಂತ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದು ಒಂದು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಎಲ್ಲ ಎಕ್ಸಾಮ್ ಅಲ್ಲಿ ನಿಮಗೆ ಬಹಳ ಸರಿ ಕ್ವಶನ್ಸ್ ರಿಪೀಟ್ ಆಗಿದೆ, ಪದೇ ಪದೇ ಕೇಳ್ಬೋದು. ಇದು ಬಹಳ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಕ್ರಿಸ್ತ ಶಕ 610 ಅಂತ ಕೇಳ್ತಾರೆ. ಇದು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೆ ಜಾಸ್ತಿ ಹೇಳಲ್ಲ. ಏನಪ್ಪ 610 ಅಂದ್ರೆ ಇವತ್ತು ಇಸ್ಲಾಂ ಧರ್ಮದ ಉದಯ ಆಗುತ್ತೆ. ನಾಳೆ ಪ್ರಶ್ನೆ ಬರ್ಬೋದು, ಇಸ್ಲಾಂ ಧರ್ಮದ ಉದಯ ಎಷ್ಟರಲ್ಲಿ ಅಂತ ಕೇಳಿದ್ರೆ ಕ್ರಿಸ್ತ ಶಕ 610ರಲ್ಲಿ ಈ ಒಂದು ಧರ್ಮ ಉದಯ ಆಗುತ್ತೆ. ಇವರು ಮೆಕ್ಕಾದಲ್ಲಿ ಜನಿಸಿದ್ರೂ ಕೂಡ ಇವರ ಧರ್ಮ ಪ್ರಚಾರವನ್ನ ಮದೀನದಲ್ಲಿ ಫಸ್ಟ್ ಮಾಡ್ತಾ ಹೋಗ್ತಾರೆ. ಮೆಕ್ಕಾದಲ್ಲಿ ಜನಿಸಿ ಮದೀನದಲ್ಲಿ ಧರ್ಮ ಪ್ರಚಾರ ಕೈಗೊಳ್ತಾರೆ. ಒಟ್ಟಾರೆ 610 ಇಸ್ಲಾಂ ಧರ್ಮದ ಉದಯ. ಇಲ್ಲಿ ಒಂದು ಮಾರ್ಕ್ಸ್ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇದು ಕೂಡ ಈ ಎಕ್ಸಾಮಿಗೆ ಕೇಳ್ಬೋದು, ಕ್ರಿಸ್ತ ಶಕ 612 ಏನು? 612 ಕ್ರಿಸ್ತ ಶಕ 612 ಏನಪ್ಪ ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈರಾ ಬೆಟ್ಟ ಅಂತ ಬರುತ್ತೆ. ಮೆಕ್ಕಾದಲ್ಲಿ ಈರಾ ಬೆಟ್ಟ ಎಂಬ ಒಂದು ಸ್ಥಳದಲ್ಲಿ ಧ್ಯಾನಸಕ್ತರಾಗ್ತಾರೆ. ನೋಡಿ, ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಧ್ಯಾನ ಮಾಡಿದ್ದಾರೆ, ಮಹಾವೀರ್ ಅವರು ಕೂಡ ಧ್ಯಾನ ಮಾಡಿದ್ದಾರೆ, ನಮ್ಮ ಗೌತಮ ಬುದ್ಧ ಅವರು ಕೂಡ ಧ್ಯಾನ ಮಾಡಿದ್ದಾರೆ. ಎಲ್ಲ ಧ್ಯಾನಸಕ್ತರಾಗೆ ಇವತ್ತಿಗೆ ಲೋಕ ಕಲ್ಯಾಣವನ್ನ ಮಾಡಿದವರೆ, ಇವರು ಕೂಡ ಧ್ಯಾನಸಕ್ತರಾಗ್ತಾರೆ. ಆದರೆ ಕ್ವಶನ್ ಕೇಳ್ಬೋದು, ಮೊಹಮ್ಮದ್ ಪೈಗಂಬರ್ ಧ್ಯಾನಸಕ್ತರಾದ ಬೆಟ್ಟ ಅಂತ ಕೇಳಿದ್ರೆ ಈರಾ ಬೆಟ್ಟದಲ್ಲಿ ಧ್ಯಾನಸಕ್ತರ
ಬರ್ತಾರೆ. ಹಾಗಾಗಿ ಇವರು ಧ್ಯಾನಸಕ್ತರಾಗಕ್ಕೆ ಕಾರಣ ಇಷ್ಟೇ, ಜೆರುಸಲೇಮ್ನ ಯಹೂದಿಗಳು ಅಂತ ಬರ್ತಾರೆ. ಯಹೂದಿಗಳ ವಿಚಾರಕ್ಕೆ ಮಾರು ಹೋಗಿ ಧ್ಯಾನಸಕ್ತರಾಗುವಂತ ಕೆಲಸ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕ್ರಿಸ್ತ ಶಕ 612 ಈರಾ ಬೆಟ್ಟದಲ್ಲಿ ಧ್ಯಾನಸಕ್ತರಾಗ್ತಾರೆ. ಇಂತ ಸಂದರ್ಭದಲ್ಲಿ ಇವತ್ತಿಗೆ ದೇವರ ದೂತ ಅಂತ ಕರಿತೀವಿ, ಜೆಬ್ರಲ್ ಅಥವಾ ಗೆಬ್ರಿಯಲ್ ಅಂತ ಬರ್ತಾರೆ, ಒಬ್ಬ ಕ್ರೈಸ್ತ ಮಿಷನರಿ. ಇವರ ಮೂಲಕ ನಮಗೆ ಮೊಹಮ್ಮದ್ ಪೈಗಂಬರ ಸಂದೇಶಗಳು ನಮ್ಮ ಭೂಮಿಗೆ ದೊರೆತವು, ನಮ್ಮ ಜಗತ್ತಿಗೆ ದೊರೆತವು ಅಂತ ಕೂಡ ಹೇಳ್ತೀವಿ. ಅಂದಿನಿಂದ ಮೊಹಮ್ಮದ್ ಅನ್ನೋರು ಏನಾಗ್ತಾರೆ, ಮೊಹಮ್ಮದ್ ಪೈಗಂಬರ್ ಅಂತ ಹೆಸರಾಗ್ತಾರೆ. ಪೈಗಂಬರ್ ಅಂದ್ರೆ ಮೀನಿಂಗ್ ನೆನ್ನೆ ಹೇಳಿದೀನಿ, ಹೊಗಳಿಕೆ, ಅರ್ಹರಾದವರು. ಹಂಗು ಹೊಗಳಿಕೆಗೆ ಅರ್ಹರಾದವರೇ ಪೈಗಂಬರ್ ಅಂತ ನಾವು ಹೇಳ್ತೀವಿ. ಇವತ್ತಿಗೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅಂತ ಹೆಸರಾಗ್ತಾರೆ 612. ಎಸ್, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಪ್ರಶ್ನೆ ಏನಾದ್ರು ಬಂದ್ರೆ ಈರಾ ಬೆಟ್ಟ ಅಂತ ಕೇಳ್ಬೋದು, ಇದು ಬಹಳ ಇಂಪಾರ್ಟೆಂಟ್. ಬಿಟ್ರೆ ಸಂದೇಶಗಳು ಯಾರಿಂದ ದೊರೆತವು ಅಂತ ಪ್ರಶ್ನೆ ಕೇಳಿದ್ರೆ ಗೆಬ್ರಿಯಲ್ ಅಥವಾ ಜೆಬ್ರಲ್ ಅಂತ ಬರ್ತಾರೆ. ಇದು ಬಹಳ ನೆನ್ಪಿಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆಲ್ ಸಿಟಿ ಎಕ್ಸಾಮ್. ನೀವು ಬೇಕಾದ್ರೆ ಪೇಪರ್ ಅನ್ನು ನೋಡಿ, ನಿಮ್ಮ KPSC ಕ್ವಶನ್ ಪೇಪರ್ಸ್ ಅನ್ನು ನೋಡಿ, ಈ ಕ್ವಶನ್ ಬಂದೇ ಬಂದಿದೆ. ಏನಪ್ಪ ಅಂದ್ರೆ ಕ್ರಿಸ್ತ ಶಕ 622 ವೆರಿ ಇಂಪಾರ್ಟೆಂಟ್ ಆದಂತದ್ದು. ಏನಪ್ಪ ಅಂದ್ರೆ ಇದು ಫಸ್ಟ್ ಒನ್. ಇವತ್ತಿಗೆ ಕ್ರಿಸ್ತ ಶಕ 622 ಇಸ್ಲಾಂ ಧರ್ಮದ ಪಂಚಾಂಗ ಪ್ರಾರಂಭ ಆಗುತ್ತೆ. ಇವತ್ತಿಗೆ ಈ ಧರ್ಮದ ಪಂಚಾಂಗ ಅನುಸರಿಸೋದು 622. ಏನಪ್ಪ ಅಂದ್ರೆ ಅಲ್ಲಿ ನಾವು ಅಲ್ಲಿ ಜರಾಶಕ್ಕೆ ಅಂತ ಆಚರಿಸ್ತೀವಿ, ಅಲ್ಲಿ ಜರಾಶಕ್ಕೆ ಅಂತ ಪ್ರಾರಂಭ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. 622 ಅಲ್ಲಿ ಜರಾಶಕ್ಕೆ ನಾನು ಶಕ ವರ್ಷಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಯಾರು ಆಕ್ಚುಲಿ ಆ ವಿಡಿಯೋದಲ್ಲಿ ನೋಡ್ಬಿಟ್ರೆ ನಿಮಗೆ ಅಲ್ಲಿ 7 ಶಕೆಗಳ ಬಗ್ಗೆ ಹೇಳಿದ್ದೀನಿ. ಅದ್ರ ಅಲ್ಲಿ ಜರಾಶಕ್ಕೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಇಲ್ಲಿ ಬರ್ತಾ ಹೇಳ್ತಾ ಇದ್ದೀನಿ, 622 ಇಸ್ಲಾಂ ಧರ್ಮ ಪ್ರಾರಂಭ ಆಗುತ್ತೆ, ಅಲ್ಲಿ ಜರಾಶಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಇಜ್ರಾಶಕ್ಕೆ ಅಂದ್ರೆ ಯಾವ ಘಟನೆಯನ್ನ ಅಲ್ಲಿ ಇಜ್ರಾಶಕ್ಕೆ ಅಂತ ಕೂಡ ಅಪ್ಡೇಟ್ ಆಗಿ ಕ್ವಶನ್ಸ್ ಕೇಳ್ಬೋದು. ಏನಪ್ಪ ಅಂದ್ರೆ ಮೆಕ್ಕಾದಿಂದ ಮದೀನಕ್ಕೆ ಯಾತ್ರಿ ಮಾಡ್ತಾರೆ, ಪಲಾಯನವನ್ನ ಮಾಡ್ತಾರೆ. ಈ ಪಲಾಯನ ಮತ್ತು ಯಾತ್ರಿ ಮಾಡಿದಂತ ಘಟನೆಯನ್ನ ಅಲ್ಲಿ ಜರಾಶಕ್ಕೆ ಅಂತ ಕರಿತೀವಿ. ನಾಳೆ ಇದೇ ಕ್ವಶನ್ ಕೇಳ್ತಾರೆ, ಏನಂತ ಮೆಕ್ಕಾದಿಂದ ಮದೀನಕ್ಕೆ ಪಲಾಯನ ಮಾಡಿದ ಘಟನೆಯನ್ನ ಏನಂತ ಕರಿತೀವಿ ಅಂತ ಕೇಳಿ, ಆಪ್ಷನ್ ಎ ಬುದ್ಧನ ಜನನ ಅಂತ ಕೇಳ್ಬೋದು, ಆಪ್ಷನ್ ಬಿ ಇಜ್ರಾಶಕ್ಕೆ ಅಂತ ಕೇಳ್ಬೋದು. ಈ ರೀತಿ ಪ್ರಶ್ನೆ ಕೇಳ್ಬೋದು. ಅಥವಾ ಇನ್ನೊಂದೇ ಕೇಳ್ಬೋದು ಅಂದ್ರೆ ಅಲ್ಲಿ ಜರಾಶಕ್ಕೆ ಯಾವ ಘಟನೆ ಅಂತ ಕೇಳ್ಬೋದು, ಆವಾಗ ಬುದ್ಧನ ಜೀವ ಮಿಸ್ ಜನನ ಅಂತ ಕೇಳ್ಬೋದು, ಅಥವಾ ಪಲಾಯನ ಮಾಡಿದಂತ ಕೇಳ್ಬೋದು, ಈರಾ ಬೆಟ್ಟದಲ್ಲಿ ತಪಸ್ಸು ಕೂತರು, ಇದನ್ನ ನಾವು ಅಲ್ಲಿ ಜರಾಶಕ್ಕೆ ಅಂತ ಈ ರೀತಿ ಪ್ರಶ್ನೆ ಕೇಳ್ಬೋದು. ಕಾನ್ಸೆಪ್ಟ್ ಇಷ್ಟೇ. ಇವಕ್ಕೆ ಮೆಕ್ಕಾ ಟು ಮದೀನಕ್ಕೆ ಯಾತ್ರಿ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಅಲ್ಲಿ ಜರಾಶಕ್ಕೆ 622 ಇಸ್ಲಾಂ ಧರ್ಮದ ಪಂಚಾಂಗ ಸ್ಟಾರ್ಟ್ ಆಗುತ್ತೆ. ಇವತ್ತಿಗೆ ಮದೀನಕ್ಕೆ ಹೋಗಿ ಧರ್ಮ ಪ್ರಚಾರ ಮಾಡ್ತಾರೆ, ಅಲ್ಲಿನ ಜನತೆ ಇವರ ವಿಚಾರಗಳಕ್ಕೆ ಮಾರು ಹೋಗಿ ಇವರಿಗೆ ಸೈನಿಕ ಸಹಾಯವನ್ನು ನೀಡ್ತಾರೆ. ಯಾಕಂದ್ರೆ ಮೆಕ್ಕದ ಜನರಿಂದ ವಿರೋಧಕ್ಕೆ ಒಳಗಾಗಿರ್ತಾರೆ, ವಿರೋಧವನ್ನು ತಡೆಯಲಾರದಂತ ಮೊಹಮ್ಮದ್ ಪೈಗಂಬರ್ ಮದೀನಕ್ಕೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಮದೀನದ ಜನತೆ ಇವರನ್ನ ರಕ್ಷಣೆ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಜರಾಶಕ್ಕೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಮೆಕ್ಕಾ ಟು ಮದೀನಕ್ಕೆ ಪಲಾಯನ ಮಾಡಿದ ಘಟನೆಯನ್ನ ಅಲ್ಲಿ ಜರಾ ಅಂತ ಕರಿತೀವಿ. 622 ಅಲ್ಲಿಂದ ಇಸ್ಲಾಂ ಧರ್ಮ ರಚನೆ, ಅಲ್ಲಿಂದ ಇಸ್ಲಾಂ ಧರ್ಮದ ಪಂಚಾಂಗ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಮತ್ತೊಂದು ಇದೇನಪ್ಪ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಆದರೂ ಹೇಳೋದಾದ್ರೆ 630 ಏನಪ್ಪ ಅಂದ್ರೆ ಹೋದಂತಹ ಮೊಹಮ್ಮದ್ ಪೈಗಂಬರ್ ಏನ್ ಮದೀನಕ್ಕೆ ಹೋಗಿರ್ತಾರೋ ಮದೀನಿಂದ ಮತ್ತೆ ಪುನಃ ಮೆಕ್ಕಾಕ್ಕೆ ಬರ್ತಾರೆ. ಇದು 630. ಮತ್ತೊಂದು 632 ಏನಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ ನಿಧನ, ಮರಣದ ಸುದ್ದಿ ಆಗುತ್ತೆ. ಇದರಲ್ಲಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಒಂದು ಕುರೇಶ್ ಪಂಗಡ ಕೇಳ್ಬೋದು, ಇಲ್ಲಿ ಇಸ್ಲಾಂ ಧರ್ಮದ ಉದಯ ಕೇಳ್ಬೋದು, ಇಲ್ಲಿ ಈರಾ ಬೆಟ್ಟದಲ್ಲಿ ತಪಸ್ಸು ಕೂದಲು ಅಂತ ಕೇಳ್ಬೋದು, ಇಲ್ಲಿ ಅಲ್ಲಿ ಇಜ್ರಾಶಕ್ಕೆ ಕೇಳ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಮಿನಿಮಮ್ ಒಂದು 3-4 ಕ್ವಶನ್ಸ್ಗೆ ಹೆಲ್ಪ್ ಆಗೋಂಥ ವಿಚಾರವನ್ನು ತಿಳಿಸಿದ್ದೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಮ್ಮ ಇನ್ನೊಂದು ಬಹಳ ಹೊಸ ವಿಚಾರ ಹೇಳ್ತಾ ಇದ್ದೀನಿ. ನಾಳೆ ಇವತ್ತಿಗೆ ನಾಳೆ ಶನಿವಾರ 4 ಗಂಟೆಗೆ ಲೈವ್ ಕ್ಲಾಸ್ ಅನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಒಬ್ಬ ಹೆಸರಾಂತ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತುಂಬಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿಕ್ಷಣ ತಜ್ಞರು ಅಂತ ಹೆಸರು ಮಾಡಿದ್ದಾರೆ ನಮ್ಮ ಗುರುಗಳು ಡಾಕ್ಟರ್ HV ವಾಮದೇವಪ್ಪ ಸರ್ ಅವರು. ನಿಮಗೆ ಒಂದು ಲೈವ್ ಕ್ಲಾಸಸ್ ಅನ್ನು ಮಾಡ್ತಾ ಇದ್ದಾರೆ. ನಾಳೆ ನಿಮಗೆ ಗೊತ್ತಿದೆ ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಜಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. TET KAR TET ಅಂತ ಎಕ್ಸಾಮ್ ಯಾರು ಈಗ ಅಪ್ಲಿಕೇಶನ್ ಹಾಕಿದ್ರು, ಅಪ್ಲಿಕೇಶನ್ ಹಾಕಿದ್ರಿಗೆ ನಾಳೆ ನಿಜವಾದಂತಹ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ 100% ಸಿಗುತ್ತೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಾಳೆ ಎಲ್ಲರೂ 4 ಗಂಟೆ ರೆಡಿ ಆಗ್ರಿ, ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಾಳೆ ಎಲ್ಲರೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮ ಎಲ್ಲ ಪ್ರಶ್ನೆಗಳು ನಮ್ಮ ಸರ್ಗಳಿಗೆ ಕೇಳಿ ನಮ್ಮ ಸರ್ ನಿಮ್ಗೆ ಎಲ್ಲ ರೀತಿಯ ಆನ್ಸರ್ಸ್ ಅನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಟಾಪಿಕ್ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ನಮಸ್ಕಾರಗಳು.